ಎಲ್ರಿಗೂ ನಮಸ್ಕಾರ. ನಾನು ಗುರುಪ್ರಸಾದ್, ಫ್ಲೂಟ್ ಆರ್ಟಿಸ್ಟ್ ಆ್ಯಂಡ್ ಕನ್ಸರ್ಟ್ ಬಾನ್ಸುರಿ ಮೇಕರ್. ನಾನು ಈ ವಿಡಿಯೋದಲ್ಲಿ ಸರಳಿ ಸ್ವರಗಳಲ್ಲಿ ಒಂದನೇ ಸರಳಿ ಸ್ವರದಿಂದ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೇನೆ. ಹಾಗೆ ಪ್ರತಿ ಸರಳಿ ಸ್ವರಕ್ಕೂ ಒಂದೊಂದು ವಿಡಿಯೋ ಸಪ್ರೇಟಾಗಿ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದ್ರ ಮುಖಾಂತರ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊಳ್ತಾ ನಾನು ಈ ವಿಡಿಯೋನ ಪ್ರಾರಂಭ ಮಾಡ್ತಿದ್ದೀನಿ. ಬನ್ನಿ ಶುರು ಮಾಡೋಣ. ನಮ್ಮ ಹಿಂದೂಸ್ತಾನಿ ಸಂಗೀತದಲ್ಲಿ ಸರಳಿ ಸ್ವರಗಳನ್ನು ನಾವು ಶುದ್ಧ ಬಿಲಾವಲ್ ರಾಗದಲ್ಲಿ ಪ್ರಾರಂಭ ಮಾಡಬೇಕು. ತೀನ್ ತಾಲ್ ಜೊತೆ, ಶುದ್ಧ ಬಿಲಾವಲ್ ರಾಗ ತೀನ್ ತಾಲಲ್ಲಿ ನಾವು ಸರಳಿ ಸ್ವರಗಳನ್ನು ಕಲಿಯಲಿಕ್ಕೆ ಪ್ರಾರಂಭ ಮಾಡಬೇಕು. ಅದೇ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಾದರೆ ಆದಿತಾಳ, ಮಾಯಾಮಾಳವ, ಗೌಡ ರಾಗ. ನಮ್ಮ ಹಿಂದೂಸ್ತಾನಿಯಲ್ಲಿ ಶುದ್ಧ ಬಿಲಾವಲ್ ರಾಗ ಮತ್ತು ತೀನ್ ತಾಲ್. ಇಲ್ಲಿ ಒಂದೊಂದು ಸರಳಿ ಸ್ವರವನ್ನು ಕೂಡ ನಾವು ತಾಳಕ್ಕೆ ಅನುಗುಣವಾಗಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಮೂರು ಸ್ಪೀಡಲ್ಲಿ, ಫಸ್ಟ್ ಸ್ಪೀಡ್, ಸೆಕೆಂಡ್ ಸ್ಪೀಡ್, ಥರ್ಡ್ ಸ್ಪೀಡ್, ಮೂರು ಸ್ಪೀಡ್ಗಳಲ್ಲಿ ನಾವು ನುಡಿಸ್ಬೇಕು. ಅದು ಹೇಗೆ ಅಂತ ನಾನು ಹೇಳ್ತೇನೆ. ಮತ್ತು ನಾನು ಈ ಒಂದು ವಿಡಿಯೋದಲ್ಲಿ ಬಳಸಿರ್ತಕ್ಕಂಥ ಫ್ಲೂಟ್ ಜಿ ಬೇಸ್ ಫ್ಲೂಟ್, ಶ್ರುತಿ ಕೂಡ ಜಿ ಬೇಸಲ್ಲೇ ಇಟ್ಟಿದ್ದೀನಿ. ಅಂದರೆ ನಾವು ಯಾವ ಫ್ಲೂಟ್ ತೊಗೊಳ್ತೀವೋ ಅದೇ ಶ್ರುತಿ ಇಡಬೇಕು, ಅದು ಮ್ಯಾಚ್ ಮಾಡೋದ್ರ ಮುಖಾಂತರ ನಾವು ಕಲಿಬೇಕು. ಮತ್ತು ಫ್ಲೂಟ್ ನುಡಿಸ್ಬೇಕಾದ್ರೆ ತಂಬೂರಿ ಶ್ರುತಿ ಇರಲೇಬೇಕು. ನೀವು ತಾನ್ಪುರ ಡ್ರಾಯ್ಡ್ ಎನ್ನುವ ಆ್ಯಪಲ್ಲಿ, ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಯೂಸ್ ಮಾಡಿ. ಅಥವಾ ರಡೇಲ್ ಅಥವಾ ರಾಗಿಣಿ ಡಿಜಿಟಲ್ ಬಾಕ್ಸ್ ಬರುತ್ತೆ, ಶ್ರುತಿ ಬಾಕ್ಸ್, ಅದನ್ನಾದರೂ ಕೂಡ ನೀವು ತಗೊಳ್ಬೋದು. ಇಲ್ಲಿ ಫಸ್ಟ್ ಸ್ಪೀಡ್, ಸೆಕೆಂಡ್ ಸ್ಪೀಡ್, ಥರ್ಡ್ ಸ್ಪೀಡ್, ಮೂರು ಸ್ಪೀಡ್ಗಳು ಯಾವ ಥರ ಕಲಿಬೇಕು ಅಂತ ನಾನು ಹೇಳ್ತೇನೆ. ಫಸ್ಟ್ ಸ್ಪೀಡ್, ಒಂದು ಸ್ವರಕ್ಕೆ ಒಂದು ಬೀಟ್. ಸ ರಿ ಗ ಮ ಪ ದ ನಿ ಸ ಸಾ ನಿ ದ ಪ ಮ ಗ ರಿ ಸ, ಈ ಥರ ನೀವು ನುಡಿಸ್ಬೇಕು ಫ್ಲೂಟಲ್ಲಿ, ಈ ಥರ ನುಡಿಸ್ಬೇಕು. ನಾನು ವೋಕಲಲ್ಲಿ ಹೇಳ್ತಾ ಇದ್ದೇನೆ ಫ್ಲೂಟಲ್ಲಿ. ನೀವು ಒಂದೊಂದು ಸ್ವರಕ್ಕೆ ಒಂದೊಂದು ಬೀಟ್ ನುಡಿಸ್ತಾ ಇರಬೇಕು. ಇಲ್ಲಿ ಒಂದು ಇನ್ನೊಂದು ಇನ್ಫಾರ್ಮೇಶನ್ ಕೊಡ್ತೀನಿ, ಇದು ನನ್ನ ಎಕ್ಸ್ಪೀರಿಯನ್ಸ್. ನಾವು ಫ್ಲೂಟ್ ನುಡಿಸ್ಬೇಕಾದ್ರೆ ತಾಳ, ನಮ್ಮ ಹತ್ರ ತಬಲ, ತಬಲ ಇರಬೇಕು. ತಬಲ ಇದ್ರೆ ಗೊತ್ತಾಗುತ್ತೆ. ನಾನು ನಿಮಗೆ ಎರಡೂ ವೇಸ್ ಹೇಳ್ಕೊಡ್ತೀನಿ, ಅಂದರೆ ತಬಲ ಜೊತೆ ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು, ತಬಲ ಇಲ್ಲದೆ ನಾವು ತಾಳ ಯಾವ ಥರ ಕೌಂಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಈಗ ನಾವು ಹಾಡಬೇಕಾದ್ರೆ ಕೈಲಿ ಈ ಥರ ತಾಳ ಹಾಕ್ತೀವಿ. ಫ್ಲೂಟ್ ಪ್ಲೇ ಮಾಡಬೇಕಾದ್ರೆ ನಮ್ಮ ಬಲಗಡೆ ಕಾಲು ಇರುತ್ತಲ್ವ, ಅದನ್ನು ನಾವು ಈ ಥರ ಎತ್ತಿ ಎತ್ತಿ ಹಾಕ್ತಾ ನಾವು ಅಡ್ಜಸ್ಟ್ ಮಾಡಿಕೊಂಡು ನಾವು ಕೌಂಟ್ ಮಾಡ್ತಾ ಹೋಗ್ಬೋದು. ಸ ರಿ ಗ ಮ ಆ ಥರ ನಾವು ಕೌಂಟ್ ಮಾಡ್ಕೊಳ್ಬೋದು. ಇದು ಒಂದು ವೇ. ಮತ್ತಿನ್ನೊಂದು ತಬಲ ಜೊತೆ, ತಬಲ ಜೊತೆ ನಾನು ನೆಕ್ಸ್ಟ್ ಹೇಳ್ತೀನಿ. ತಬಲ ಜೊತೆ ಯಾವ ಥರ ತೀನ್ ತಾರಲ್ಲಿ ಬೋಲೇನು, ಅದು ಎಲ್ಲಿ ನಾವು ಎಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕಂತ ನಾನು ಇದಾದಮೇಲೆ ಹೇಳ್ತೀನಿ. ಅಂದರೆ ಸೆಕೆಂಡ್ ಸ್ಪೀಡ್, ಥರ್ಡ್ ಸ್ಪೀಡ್ ವೋಕಲಲ್ಲಿ ತೋರಿಸಿ ಆಮೇಲೆ ಹೇಳ್ತೀನಿ. ಇದು ಫಸ್ಟ್ ಸ್ಪೀಡ್ ವೋಕಲ್ ಆಯಿತು, ಫ್ಲೂಟ್ ಆಯಿತು. ಸೆಕೆಂಡ್ ಸ್ಪೀಡಲ್ಲಿ ಎರಡು ಸ್ವರಕ್ಕೆ ಒಂದು ಬೀಟ್. ಸ ರಿ ಗ ಮ ಪ ದ ರಿ ಸ ಸಾ ನಿ ದ ಪ ಮ ಗ ರಿ ಸ. ಸ ರಿ ಗ ಮ ಪ ದ ನಿ ಸ ಸಾ ನಿ ದ ಪ ಮ ಗ ರಿ ಸ, ಈ ಥರ. ಅಂದರೆ ಎರಡು ಸ್ವರಕ್ಕೆ ಒಂದು ಬೀಟ್. ಫಸ್ಟ್ ಸ್ಪೀಡಲ್ಲಿ ಒಂದೊಂದು ಸ್ವರಕ್ಕೆ ಒಂದೊಂದೇ ಬೀಟ್ ಮಾಡ್ತಾ ಹೋಗಿದ್ವಿ. ಸ ರಿ ಗ ಮ ಈ ಥರ ಹೋಗಿದ್ವಿ. ಎರಡನೇ ಸ್ಪೀಡಲ್ಲಿ ಸ್ವಲ್ಪ ಸ್ಪೀಡ್ ಜಾಸ್ತಿ ಆಗುತ್ತೆ. ಅದು ಹೇಗೆ ಅಂದರೆ ಎರಡು ಸ್ವರಕ್ಕೆ ಒಂದು ಬೀಟ್. ಸ ರಿ ಗ ಮ ಪ ದ ನಿ ಸ ಸಾ ನಿ ದ ಪ ಮ ಗ ರಿ ಸ. ನಾವು ಫ್ಲೂಟಲ್ಲಿ ಕೂಡ ನುಡಿಸ್ಬಿಡೋಣ. ಎರಡನೇ ಸ್ಪೀಡ್ ಆಯಿತು. ಈಗ ಮೂರನೇ ಸ್ಪೀಡ್, ಮೂರನೇ ಸ್ಪೀಡು ಸೇಮ್ ಇದೇ ಥರನೇ ಇರುತ್ತೆ, ಬಟ್ ಸ್ಪೀಡ್ ಜಾಸ್ತಿ ಆಗುತ್ತೆ. ನಾಲ್ಕು ಸ್ವರಕ್ಕೆ ಒಂದು ಬೀಟ್.
ಸರಿ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರಿ ಸ ನೋಡಿ ಇಲ್ಲಿ ಸರಿ ಗ ಮಕ್ಕೆ ಒಂದು ಬೇಟು, ಪ ದ ನಿ ಸಕ್ಕೆ ಒಂದು ಬೇಟು, ಮತ್ತೆ ಸ ನಿ ದ ಪಕ್ಕೆ ಒಂದು ಬೇಟು, ಮ ಗ ರಿ ಸಕ್ಕೆ ಒಂದು ಬೇಟು. ಸರಿ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರಿ ಸ ಫ್ಲೂಟಲ್ಲಿ ನಾವು ಇದೇ ಥರ ನುಡಿಸ್ಬೇಕು. ಫಾಸ್ಟ್ ಆಗಿ ನಾವು ನುಡಿಸ್ಬೇಕು ಥರ್ಡ್ ಸ್ಪೀಡಲ್ಲಿ, ಅಂದರೆ ಫಸ್ಟ್ ಸ್ಪೀಡಲ್ಲಿ ಸ್ಲೋ, ಸೆಕೆಂಡ್ ಸ್ಪೀಡಲ್ಲಿ ಅದಕ್ಕಿಂತ ಸ್ವಲ್ಪ ಸ್ಪೀಡ್ ಜಾಸ್ತಿ, ಥರ್ಡ್ ಸ್ಪೀಡಲ್ಲಿ ಫುಲ್ ಸ್ಪೀಡ್ ಜಾಸ್ತಿ, ಈ ಥರ ನಾವು ನುಡಿಸ್ತಾ ಹೋಗಬೇಕಾಗುತ್ತೆ. ಈಗ ಇದು ಬೀಟ್ ಹಾಕಿ ನೀವು ಈ ಥರ ಕಲ್ತ್ಕೊಳ್ಬೇಕು. ತಬಲಾ ಜೊತೆ ಯಾವ ಥರ ನುಡಿಸ್ಬೇಕಂತ ನಾನು ತೋರಿಸ್ಕೊಡ್ತೇನೆ. ತಬಲಾ ಜೊತೆ ನಾನು ಹೇಳಿ ರೆಡಿಯಲ್ಲಿ 120 BPM ಫಿಕ್ಸ್ ಮಾಡಿದ್ದೀನಿ. ಈಗ ತಬಲಾದ ಬೋಲ್ ಹೇಳ್ತೀನಿ, ಅಂದರೆ ತೀನ್ ತಾಲಿಂದ ಬೋಲ್ ಹೇಳ್ತೀನಿ. ತಬಲಾದಲ್ಲಿ ತೀನ್ ತಾಲ ಅಂದರೆ ಟೋಟಲ್ 16 ಬೀಟ್ಸ್ ಇರ್ತವೆ, ಅಂದರೆ 16 ಬೀಟ್ಸ್, 1 2 3 4 5 6 7 8 ಅಂದರೆ 16 ಬೀಟ್ಸ್ವರೆಗೂ ಇರುತ್ತೆ. ಆ ಥರ ಕೌಂಟ್ ಮಾಡಿ ನಾವು 9th ಮಾತ್ರ ಮೇಲೆ, ಅಂದರೆ 9th ಬೀಟ್ ಮೇಲೆ ನಾವು ಸ್ಟಾರ್ಟ್ ಮಾಡಬೇಕು. ಸರಿಗಮ ಪ ಸ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಅಲ್ಲಿಂದ ಅಂದರೆ 9th ಬೀಟ್ ಮೇಲೆ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅಂದರೆ 9th ಬೀಟಿಂದ ನಾವು ಸ್ಟಾರ್ಟ್ ಮಾಡಿ ಮತ್ತೆ ಪುನಃ ಅಲ್ಲಿಗೆ ಎಂಡ್ ಆಗಬೇಕು. ಅದು ಹೆಂಗಂತ ನಿಮಗೆ ತಬಲಾದಲ್ಲಿ ನುಡಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ನಾನು ತಬಲಾದ ಒಂದ್ಸಲ ಬೋಲ್ ಹೇಳ್ತೇನೆ. ದ ಧಿನ್ ಧಿನ್ ದ ಧ ಧಿಂ ಧಿನ್ ದ ತ ತಿಂ ತಿನ್ ತ ತ ಕ ಧಿನ್ ಧಿನ್ ದ. ಇದು 16 ಅಂದರೆ ತಬಲಾದ ಬೋಲ್ ಇದು. ಇದನ್ನು ನಾವು 1 2 3 4 ಅಂತ ಕೂಡ ನೀವು ಕೌಂಟ್ ಮಾಡ್ಬೋದು. ಬಟ್ ಶಾಸ್ತ್ರೀಯ ಅಂದರೆ ಕೈಯಲ್ಲಿ ನಾವು ಇದು ಹಾಕೋದು ಕೂಡ ಶಾಸ್ತ್ರೀಯ ಪದ್ಧತಿ ಇದೆ. ನಾನು ಸುಮ್ಮನೆ ಈಸಿ ಆಗಿರುತ್ತೆ ಬೀಟ್ಸ್ ಹಾಕಿದೆ, ಅದು ಶಾಸ್ತ್ರೀಯ ಪದ್ಧತಿ ಕೂಡ ನಾನು ನಿಮಗೆ ತೋರಿಸ್ತೇನೆ. ಧ ಧಿನ್ ಧಿನ್ ಧ ಧ ಧಿನ್ ಧಿನ್ ಧ ತ ತಿನ್ ತಿಂ ತ ತ ಕ ಧಿಂ ಧಿನ್ ಧ. ಈ ಥರ ನಮ್ಮ ಕೈ ಅನ್ನಲ್ಲ, ಇದು ಹುಸಿ ಅಂತ ಹೇಳ್ತೀವಿ. ಬೀಟ್ ಹೊಡೆದಿದ್ದು ಪೆಟ್ಟು, ಇದು ಪೆಟ್ಟು, ಇದು ಹುಸಿ, ಮತ್ತು ಉಳಿದಿದ್ದು ಕೌಂಟ್ ಮಾಡ್ತಕ್ಕಂಥದ್ದು. ಈ ಥರ ಅದು ತಾಳ ತಬಲಾ ಕಲಿಬೇಕಾದ್ರೆ ಈ ಥರ ಕಲಿಸ್ತಾರೆ. ನನಗೆ ಸ್ವಲ್ಪ ತಬಲಾ ನಾಲೆಡ್ಜ್ ಇರೋದ್ರಿಂದ ನಾನು ಇದನ್ನು ನಿಮಗೆ ತೋರಿಸ್ಕೊಟ್ಟೆ. ಈ ಥರ ನಾವು 9th ಮಾತ್ರ ಮೇಲೆ ನಾವು ಸ್ಟಾರ್ಟ್ ಮಾಡಬೇಕು. ನಾನು ಒಂದ್ಸಲ ವೋಕಲಲ್ಲಿ ಹೇಳಿಬಿಡ್ತೀನಿ. 1 2 3 4 5 6 7 8 ಸ ರಿ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರಿ ಸ. ಈ ಥರ ಅಂದರೆ ತಬಲ ಕೌಂಟ್ ಮಾಡ್ಬೇಕು. ನಾವು ಒಂದ್ಸಲ ನಾನು ಇದರಲ್ಲಿ ಇಟ್ಟು ತೋರಿಸ್ತೇನೆ. ಈ ಥರ ನಾವು ತಬಲನ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಇಲ್ಲಿ 120 BPM ಸ್ಪೀಡ್ ಇಟ್ಟಿದ್ದೀನಿ. 120 BPM ಅಂದರೆ ಸ್ವಲ್ಪ ಸ್ಪೀಡ್ ಇರುತ್ತೆ. ನಾನು ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡ್ತೇನೆ. ನಾನು 90 BPM ಇಟ್ಟೆ, ಈಗ ಅಡ್ಜಸ್ಟ್ ಮಾಡಿದೆ. ಇದ್ರ ಜೊತೆಗೆ ಹೇಳ್ತೇನೆ. ಧ ಧಿನ್ ಧಿನ್ ದ ಧ ಧಿನ್ ಧಿನ್ ದ ತ ತಿನ್ ತಿನ್ ತ ತ ಕ ಧಿನ್ ಧಿನ್ ದ 1 2 3 4 5 6 7 8 9. ಇಲ್ಲಿ ನಾವು ಸ್ಟಾರ್ಟ್ ಮಾಡಬೇಕು. 9 ಅಂತ ಎಲ್ಲಿ ತಗೊಳ್ತೀವಲ್ಲ ಆ 9th ಬೀಟ್ ಮೇಲೆ ನಾವು ಸ್ಟಾರ್ಟ್ ಮಾಡಬೇಕು. ಈಗ ನಾನು ವೋಕಲಲ್ಲಿ ಸ್ಟಾರ್ಟ್ ಮಾಡ್ತೀನಿ ನೋಡಿ. 2 3 4 5 6 7 8 ಸ ರಿ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರಿ ಸ. ಈ ಥರ ನಾವು ಅಂದರೆ ಒಂದು ಆ ಒಂದು ಸರ್ ಅಂದರೆ ಒಂದೊಂದು ಬೀಟ್ ಅಂದರೆ 9th ಬೀಟಿಂದ ನಾವು ಸ್ಟಾರ್ಟ್ ಮಾಡಬೇಕು. ನಾನೀಗ ಫ್ಲೂಟಲ್ಲಿ ನುಡಿಸ್ತೇನೆ. 9th ಮೇಲೆ ನಾವು ಸ್ಟಾರ್ಟ್ ಮಾಡಬೇಕು. ಈ ತರ ನಾವು ಸ್ಟಾರ್ಟ್ ಮಾಡಬೇಕು.
ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಫಸ್ಟ್ ಸ್ಪೀಡ್ ಸೆಕೆಂಡ್ ಸ್ಪೀಡ್ ಅಂತ ಇರಲ್ಲ ತಬಲಾದಲ್ಲಿ, ಅದು ನಾವು ಎಷ್ಟಕ್ಕೆ ಬೇಕಷ್ಟು ಸೆಲೆಕ್ಟ್ ಮಾಡ್ಕೊಳ್ಬೋದು. ಬಟ್ ಜನ್ರಲ್ ಆಗಿ ಸ್ಪೀಡಿಂದ ಅಂದರೆ ನಾನು ಹೇಳ್ದಲ್ಲ ಈ ಇದು ಈಸಿ ಆಗುತ್ತೆ, ಇದು ಬೀಟ್ ಅಂದರೆ ಬಿಗಿನರ್ಸ್ಗೆ ತಬಲಾವನ್ನು ಅಡ್ಜಸ್ಟ್ ಮಾಡಿಕೊಂಡು ಪ್ಲೇ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅದು ಈಸಿ ಆಗಲಿ ಅಂತಲೇ ಬೇಸಿಕ್ಕಲ್ಲಿ ನಾವು ತಾಳದ ಜೊತೆ ನಾವು ಅಭ್ಯಾಸ ಮಾಡೋದು ಭಾಳ ಈಸಿ. ಅಂದರೆ ಒಂದು ಸ್ವರಕ್ಕೆ ಒಂದು ಬೀಟ್ ಸ ರಿ ಗ ಮ, ಇದು ಫಸ್ಟ್ ಸ್ಪೀಡು. ಎರಡು ಸ್ವರಕ್ಕೆ ಒಂದು ಬೀಟ್ ಸ ರಿ ಗ ಮ ಪ ದ ನಿ ಸ, ಇದು ಸೆಕೆಂಡ್ ಸ್ಪೀಡ್ ಆಗುತ್ತೆ. ತರ್ಡ್ ಸ್ಪೀಡ್ ಫೋರ್ತ್ ಸ್ವರಕ್ಕೆ ಒಂದು ಬೀಟ್, ಅಂದರೆ ಫೋರ್ತ್ ಸ್ವರಕ್ಕೆ ಒಂದು ಬೀಟ್ ಕೊಡಬೇಕು. ಸ ರಿ ಗ ಮ ಪ ದ ನಿ ಸ ಸಾ ನಿ ದ ಪ ಮ ಗ ರಿ ಸ, ಈ ಥರ ನೀವು ಫ್ಲೂಟಲ್ಲಿ ನೀವು ನುಡಿಸ್ಬೇಕಾಗತ್ತೆ. ಇದು ಟೋಟಲ್ ಒಂದು ಫಸ್ಟ್ನೇ ಸರಳಿ ಸ್ವರದ ಒಂದು ಪರಿಚಯ. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸೆಕೆಂಡ್ ಸರಳಿ ಸ್ವರವನ್ನು ಅಪ್ಡೇಟ್ ಮಾಡ್ತೀನಿ ನಿಮಗೆ. ಈಗ ನಾನು ಒಂದ್ಸಲಿ ನನ್ನ ತಬಲಾದಲ್ಲಿ ಸ್ವಲ್ಪ ಇದು ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡಿ ನುಡಿಸ್ಬಿಡ್ತೀನಿ. ತಬಲವನ್ನು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಯೂನಿಟ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಯೂಸ್ವಲ್ ಆಗಿ 120 ಬಿ ಪಿ ಎಮ್ ಅಲ್ಲಿ ಅಭ್ಯಾಸ ಮಾಡ್ತಾರೆ. ಅದಕ್ಕೆ ಸ್ಪೀಡ್ 120 ಬಿ ಪಿ ಎಮ್ ಅಲ್ಲಿ ಯಾಕೆ ಅಭ್ಯಾಸ ಮಾಡ್ಬೇಕಂದ್ರೆ ಅದು ಸ್ಪೀಡ್ ಆಗೂ ಇರಲ್ಲ, ಸ್ಲೋ ಆಗೂ ಇರಲ್ಲ, ಒಂದು ಮೀಡಿಯಂ ಲಯ ಇರುತ್ತೆ, ಒಂದು ಟೆಂಪೋ ಅಂತ ಹೇಳ್ತೀವಲ್ಲ ಅದು ಇರುತ್ತೆ. ಅದಕ್ಕೋಸ್ಕರ ನಾವು ಇದೇ ಸ್ಪೀಡಲ್ಲಿ ನಾವು ಸ್ಟಾರ್ಟ್ ಮಾಡಿದ್ರೆ ಇದರ ಸ್ಪೀಡಲ್ಲಿ ಕಲಿಬೇಕು, ಹಂಗಾದ್ರೆ ಚೆನ್ನಾಗುತ್ತೆ. ಈಗ ನಾನು ಈ 120 ಬಿ ಪಿ ಎಮ್ ಸ್ಪೀಡಲ್ಲಿ ಒಂದ್ಸಲ ಸರಳಿ ಸ್ವರ ಒಂದೇದು ನುಡಿಸಿ ತೋರಿಸ್ಬಿಡ್ತೀನಿ. 3 4 5 6 7 8 ಸ ಈ ತರ ನಾವು ನೈತ್ ಮಾತ್ರ ಮೇಲೆ ತಗೊಳ್ಬೇಕು. ಫಸ್ಟ್ನೇ ಸರಳಿ ಸ್ವರ ಈ ಥರ, ಅಂದರೆ ಒಂದನೇ ಸರಳಿ ಸ್ವರದಲ್ಲೇ ನಾವು ಈ ಥರ ಮೂರು ಸ್ಪೀಡ್ಗಳಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಎರಡನೇ ಸರಳಿ ಸ್ವರವನ್ನು ನಾವು ನುಡಿಸ್ಲಿಕ್ಕೆ ಈಸಿ ಆಗುತ್ತೆ. ಅಂದರೆ ಒಂದು ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗಬೇಕು. ಪ್ರಾರಂಭದಲ್ಲಿ ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಸಾಂಗ್ಸ್ ಕಲಿಯೋಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಸಾಂಗ್ಸ್ ಕಲಿಯೋದಕ್ಕಿಂತಲೂ ಪೂರ್ವದಲ್ಲಿ ನಾವು ಈ ಥರ ಬೇಸಿಕ್ ವೇ ಒಂದು ಶಾಸ್ತ್ರೀಯ ಪದ್ಧತಿಯಲ್ಲಿ ಹೋದರೆ ನಮಗೆ ಮುಂದೆ ಸಾಂಗ್ಸ್ ನುಡಿಸ್ಬೇಕಾದ್ರೆ ಯಾವುದೇ ರೀತಿಯ ಸಮಸ್ಯೆ ಬರಲ್ಲ. ಅಂದರೆ ಡೈರೆಕ್ಟಾಗಿ ಸಾಂಗ್ಸ್ ನುಡಿಸೋದು ಕೂಡ ಪ್ರಾರಂಭ ಮಾಡ್ಬೋದು, ಇಲ್ಲ ಅಂತಲ್ಲ. ಆದರೆ ಸರಳಿ ಸ್ವರ ಅಂದರೆ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗಿ ಯಾವ ಥರ ಹಂತ ಹಂತವಾಗಿ ಹೋಗ್ತಾರೋ ಆ ರೀತಿಯಾಗಿ ಸಂಗೀತದಲ್ಲಿ ಕೂಡ ಒಂದು ಹಂತ ಹಂತವಾಗಿ ನಾವು ಕಲಿಯುವ ಒಂದು ವಿಧಾನ ಇದೆ, ಅದು ಪ್ರಾರಂಭದಲ್ಲಿ ಸರಳಿ ಸ್ವರಗಳು. ಇದೇ ಥರ ನಾನು ಸೆಕೆಂಡ್ ಸರಳಿ ಸ್ವರ, ಥರ್ಡ್ ಸರಳಿ ಸ್ವರ ಅಷ್ಟು ಒಂದೊಂದಾಗಿ ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತಾ ಹೋಗ್ತೀನಿ. ಅದು ವಿತ್ ತಾಳದ ಜೊತೆನೂ ಕೂಡ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ತಾವೆಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡೋದ್ರ ಮುಖಾಂತರ ಇವನ್ನ ಚಾನಲ್ಗೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊಳ್ತಾ ಮತ್ತೆ ವಿಷಯ ಮರ್ತೆ, ಫ್ಲೂಟ್ ಪರ್ಚೇಸ್ ಮಾಡಬೇಕು ಅಂತಂದರೆ ತಾವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿದೆ. ನೀವು ನನ್ನ ವಾಟ್ಸಪ್ ನಂಬರ್ಗೆ ನಿಮಗೆ ಯಾವ ಫ್ಲೂಟ್ ಬೇಕು ಅಂತ ನೀವು ಮೆಸೇಜ್ ಮಾಡಿದರೆ ಆ ಒಂದು ಡೀಟೇಲ್ಸ್ ಕಳಿಸ್ಕೊಟ್ಟು ಮತ್ತು ಅಡ್ರೆಸ್ ಕಳಿಸ್ಕೊಟ್ರೆ ನಾನು ಆ ಫ್ಲೂಟನ್ನು ನಿಮಗೆ ಕಳಿಸ್ಕೊಡ್ತೀನಿ. ಪ್ರೊಫೆಷ್ನಲ್ ಫ್ಲೂಟ್ ಆಗಿರುತ್ತೆ, ತುಂಬ ಒಳ್ಳೆಯ ಕ್ವಾಲಿಟಿ ಇರುತ್ತೆ. ಸೊ ಈ ಫ್ಲೂಟ್ ಇದೆಯಲ್ಲ, ಇದು ಜಿ ಬೇಸ್ ಫ್ಲೂಟು. ಇದು ಕೇರಳಕ್ಕೆ ಕಳಿಸೋದು, ನಾನು ಇದರಲ್ಲೇ ವಿಡಿಯೋ ಮಾಡಿದೆ. ಸೊ ಈ ಥರ ನಾವು ಆಲ್ ಓವರ್ ಇಂಡಿಯಾ ನಾನು ಫ್ಲೂಟ್ ಕಳಿಸ್ತಾ ಇರ್ತೀನಿ. ನಿಮಗೆ ಫ್ಲೂಟ್ ಪರ್ಚೇಸ್ ಮಾಡೋ ವಿಷಯದಲ್ಲಿ ಯಾವುದೇ ರೀತಿಯ ಗೊಂದಲಗಳಿದ್ದರೆ ನೀವು ಯಾವಾಗ ಬೇಕಾದರೂ ನನ್ನ ಕಾಂಟ್ಯಾಕ್ಟ್ ಮಾಡಿ ಅದನ್ನು ಪರಿಹಾರ ಮಾಡ್ಕೊಳ್ಬೋದು. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ಬಿಗಿನರ್ ಸ್ಟಾರ್ಟ್ ಮಾಡಬೇಕು ಅಂದರೆ ಸಿ ಮಿಡಲ್, ಎ ಬೇಸ್ ಅಥವಾ ಎ ಶಾರ್ಪ್ ಬೇಸ್, ಇವು ಮೂರು ಬೆಸ್ಟ್ ಬಿಗಿನರ್ ಫ್ಲೂಟ್ಸ್ ಅಂತಲೇ ನಾನು ಹೇಳ್ತೀನಿ. ಸಣ್ಣ ವಿದ್ಯಾರ್ಥಿಗಳು, ಸಣ್ಣ ಹುಡುಗರಾಗಿದ್ದರೆ ಡಿ ಅಥವಾ ಸಿ ಶಾರ್ಪ್ ಅಥವಾ ಡಿ ಮಿಡಲಲ್ಲಿ ಕೂಡ ನುಡಿಸ್ಬೋದು. ಸೊ ನೆಕ್ಸ್ಟ್ ವಿಡಿಯೋ ಕೂಡ ನಾನು ಸೆಕೆಂಡ್ ಸರಳಿ ಸ್ವರನ್ನು ಅಪ್ಲೋಡ್ ಮಾಡ್ತೀನಿ. ಇದೇ ರೀತಿ ವಿಡಿಯೋ ಮಾಡಿ ತಾವೆಲ್ಲರೂ ಪ್ರೋತ್ಸಾಹ ಕೊಡ್ತೀರಂತ ನಾನು ನಂಬಿದ್ದೀನಿ. ಧನ್ಯವಾದಗಳು. ಜೈ ಭುವನೇಶ್ವರಿ.